ಯಾರ ಮಕ್ಕಳಿಗೆ ಭವಿಷ್ಯ ಒಳ್ಳೆಯದಾಗುತ್ತೆ ಸೆಕೆಂಡ್ ಆಪರ್ಚುನಿಟಿ ಕೊಡಿ ಅಂತ ಹೇಳ್ತಾ ಇದ್ದೀವಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೋರ್ಟ್ ಆರ್ಡರ್ ಆಗೋವರೆಗೆ ಮಕ್ಕಳೇನಾದರೂ ಹೋಗಲಿಲ್ಲ ಮಾಡಲಿಲ್ಲ ನಮ್ಮ ಪರೀಕ್ಷೆಗೆ ಹೋಗಲಿಲ್ಲ ಅಂತ ಏನಾದರೂ ಮಾಡಿದ್ರೆ ಸರ್ಕಾರ ಕ್ಯಾನ್ ಟೇಕ್ ಎ ಸ್ಟ್ಯಾಂಡ್ ಕೋರ್ಟ್ ಆಪರ್ಚುನಿಟಿ ಕೊಡೋ ಬಗ್ಗೆ ಬಿಡೋ ಬಗ್ಗೆ ಎಲ್ಲೂ ಚರ್ಚೆ ಮಾಡಿಲ್ಲ ಆದೇಶ ಕೊಟ್ಟಿಲ್ಲ ಇಟ್ ಈಸ್ ಫಾರ್ ದಿ ಗವರ್ನಮೆಂಟ್ ಟು ಟೇಕ್ ಎ ಕಾಲ್ ಕೋರ್ಟ್ ಆರ್ಡರ್ ಆದ್ಮೇಲೂ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಎಕ್ಸಾಮಿನೇಷನ್ ಹಾಲತ್ರ ಹೋಗೆಲ್ಲ ವಾಪಸ್ ಬಂದವರೆ ಯಾರ್ಯಾರು ಯಾವ್ಯಾವಾಗ ಪರೀಕ್ಷೆ ಕೇಳ್ತಾರೆ ಅವಾಗ ಪರೀಕ್ಷೆ ಮಾಡಕ್ಕೆ ಸರ್ಕಾರಕ್ಕೆ ಆಗುತ್ತೆ ಸರ್ ಪರೀಕ್ಷೆ ಒಂದು ದಿವಸ ಆಗಬೇಕು ಕೋರ್ಟ್ ಆದೇಶ ಕೊಟ್ಟ ಮೇಲೆ ಅದನ್ನು ಡಿಫೇಮ್ ಮಾಡಲಿಕ್ಕೆ ನೋ ಸಿಟಿಜನ್ ಇನ್ ದಿಸ್ ಕಂಟ್ರಿ ಇಸ್ ಎಂಪವರ್ಡ್ ನಾಟ್ ದಿ ಗವರ್ನಮೆಂಟ್ ಕ್ಯಾನ್ ನಾಟ್ ಅಲೋ ಸಚ್ ಡಿಸಿಷನ್ ಟು ಟೇಕ್ ಪ್ಲೇಸ್ ಇಲ್ಲಿ ಈಗ ಕೋರ್ಟ್ ಡಿಸಿಷನ್ ಆಗಿದೆ ಸಿದ್ದರಾಮಯ್ಯನವರು ಹೇಳಿದಾಗ ಅವರು ಅಪೀಲ್ ಹೋಗೋದು ಮಾಡೋದು ಬಿಡೋದು ಇಟ್ ಈಸ್ ಎ ಸಿವಿಲ್ ರೈಟ್ ಯಾರೂ ನಾವು ಕ್ವಶನ್ ಮಾಡಲ್ಲ ಈಗಾಗಲೇ ಅಪೀಲು ಹಾಕಿದ್ರು ನೀವು ತಕ್ಷಣ ಕೇಳಬೇಕು ಎಮರ್ಜೆನ್ಸಿ ಏರ್ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಆಗೋದಿಲ್ಲ ಹೋಲಿ ಆಗೋವರೆಗೆ ನಾವು ಏರ್ ಮಾಡೋಕ್ಕೆ ತಯಾರಾಗಿಲ್ಲ ನಮ್ಮ ದೃಷ್ಟಿಯಲ್ಲಿ ಇದಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅವ್ರಿಗೆ ಹೇಳು ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಅದು ಈ ಕೋರ್ಟ್ ವಿರುದ್ಧವಾಗೇನಾದರೂ ತಡೆ ಆಜ್ಞೆ ಮತ್ತೊಂದು ಆಜ್ಞೆ ಬರೋವರೆಗೆ ಗೌರ್ಮೆಂಟ್ ಈಸ್ ಬೌಂಡ್ ಟು ಇಂಪ್ಲಿಮೆಂಟ್ ದಿ ಕೋರ್ಟ್ ಡಿಸಿಷನ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ ಎರಡನೇ ಪ್ರಶ್ನೆ ಹಿಜಾಬ್ ಇಶ್ಯೂ ರೈಸ್ ಆದಾಗ ಸರ್ ಮಕ್ಕಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಹಿಜಾಬ್ ಇಲ್ಲದಲೇ ಪರೀಕ್ಷೆಗೆ ಬರೆಯಲ್ಲ ಬರೆಯೋದಿಲ್ಲ ಹಾಗೆ ಹೀಗೆ ಅಂತ ಪ್ರೊಟೆಸ್ಟ್ ಮಾಡಿಬಿಟ್ಟಿದ್ದಾರೆ ಬಟ್ ಇಂಟ್ರಿ ಮಾಡ್ರ ಆದಮೇಲೂ ಪ್ರೊಟೆಸ್ಟ್ ಮಾಡಿದ್ರೆ ಅಗೈನ್ ಡಿಫೈಯಿಂಗ್ ಆಫ್ ದಿ ಕೋರ್ಟ್ ಆರ್ಡ್ರೇ ಆಗ್ಬಿಡುತ್ತೆ ಸರ್ ನಾವು ಇಂಟ್ರಿ ಮಾಡ್ರು ಕೊಡೋಕ್ಕೆ ಮೊದಲೇ ನಿಜ ದೇ ಕ್ಯಾನ್ ಪ್ಲೀಡ್ ಇಗ್ನೋರೆನ್ಸ್ ನಮ್ಗೆ ಗೊತ್ತಿರಲಿಲ್ಲ ನಾವು ಮಾಡಿದ್ವಿ ನಮಗೆ ರಿಲಿಜಿಯಸ್ ಪ್ರಾಕ್ಟೀಸಸ್ ಫಾರ್ ಮೋರ್ ದ್ಯಾನ್ ಇವರ್ ಎಕ್ಸಾಮಿನೇಷನ್ ಅಂತ ಏನು ಸ್ಟ್ಯಾಂಡ್ ತೊಗೊಂಡಿದ್ರು ಅದನ್ನು ಇಗ್ನೋರೆನ್ಸೋ ಇನ್ನೋಸೆನ್ಸೋ ಅಂತ ಬೇಕಾದ್ರೆ ಸರ್ಕಾರ ಟ್ರೀಟ್ ಮಾಡ್ಬೋದು ಇಂಟ್ರಿ ಮಾಡ್ರೆ ಆದಮೇಲೂ ನಾನು ಡಿಫೈ ಮಾಡಿದ್ದೀನಿ ಇಂಟ್ರಿ ಮಾಡ್ರೂ ನಾನು ತಿರಸ್ಕಾರ ಮಾಡಿದ್ದೀನಿ ತಿರ್ಗಾ ಪರೀಕ್ಷೆ ಕೊಡಿ ಅಂದರೆ ಅದು ಮಾಡ್ಬೋದು ಬಿಡ್ಬೋದು ಸ್ವಲ್ಪ ಅದು ಆಲೋಚನೆ ಮಾಡಬೇಕಾದಂಥ ವಸ್ತು ಆಗುತ್ತೆ ಡಿಫೈಯಿಂಗ್ ಕೋರ್ಟ್ ಆರ್ಡರ್ ಕ್ರಿಯೇಟಿಂಗ್ ಅನ್ ಆಪರ್ಚುನಿಟಿ ಈವನ್ ಆಫ್ಟರ್ ಕೋರ್ಟ್ ಆರ್ಡರ್ ಸರ್ಕಾರ ನಡೆಸೋದು ಕಷ್ಟ ಆಗುತ್ತೆ ಈಗಂತೂ ಫೈನಲ್ ಆರ್ಡ್ರೆ ಆಗಿಬಿಟ್ಟಿದೆ ಸರ್ ಈಗಂತೂ ಪ್ರಶ್ನೆ ಉದ್ಭವ ಆಗೋದಿಲ್ಲ ಟಿಲ್ ಸಮ್ ಅದರ್ ಆರ್ಡರ್ ಬೈ ಅನ್ ಅಪಲೇಟ್ ಕೋರ್ಟ್ ಇಸ್ ಗಿವನ್ ವಿ ಆರ್ ಬೌಂಡ್ ಟು ಅಕ್ಸೆಪ್ಟ್ ದಿಸ್ ಆರ್ಡರ್ ಎಕ್ಸಾಮಿನೇಷನ್ ಅದನ್ನೇ ಎಕ್ಸಾಮಿನೇಷನ್ ಗೆ ಎಕ್ಸಾಮ್ ಯಾರು ಕೂರ್ಲಿಕ್ಕೆ ತಯಾರಿದ್ದಾರೆ ಅವರಿಗೆ ಅವಕಾಶ ಕೊಡಿ ಅಂತ ಕೋರ್ಟ್ ಹೇಳಿದ್ದಾರೆ ಇದು ಮಕ್ಕಳ ಭವಿಷ್ಯದ ವಿಷಯ ಅವರು ಕೇಳ್ತಾ ಇದ್ದಾರೆ ಸರಿ ಇದೆ ಯಾರು ಆಸಕ್ತರಿದ್ದಾರೆ ಮಕ್ಕಳು ಅವ್ರಿಗೆ ಇನ್ನೊಂದು ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಹೇಳಿದ್ದಾರೆ ಮಾಡ್ಕೊಡ್ತೀರಾ ಅನ್ನೋದು ಪ್ರಶ್ನೆ ಅಷ್ಟೇ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೋರ್ಟ್ ಆರ್ಡರ್ ಆಗೋವರೆಗೆ ಮಕ್ಕಳೇನಾದ್ರೂ ಹೋಗಲಿಲ್ಲ ಮಾಡಲಿಲ್ಲ ನಮ್ಮ ಪರೀಕ್ಷೆಗೆ ಹೋಗಲಿಲ್ಲ ಅಂತ ಏನಾದರೂ ಮಾಡಿದರೆ ಸರ್ಕಾರ ಕ್ಯಾನ್ ಟೇಕ್ ಎ ಸ್ಟ್ಯಾಂಡ್ ಇಲ್ಲ ರೀ ನನ್ನ ಬೇರೆ ಕೊಡಿ ಪ್ಲೀಸ್ ಟ್ರೈ ಟು ಬಿಯರ್ ಅದರ್ಸ್ ಇಲ್ಲ ಇಲ್ಲ ರೀ ಯಾವ ಕೋರ್ಟ್ ಆರ್ಡರ್ ಇಲ್ಲ ಬಿಡಿ ಸರ್ ವಾಟ್ ಈಸ್ ದಿಸ್ ಗೋಯಿಂಗ್ ಆನ್ ಸರ್ ಕೋರ್ಟ್ ಆಪರ್ಚುನಿಟಿ ಕೊಡಬೇಕು ಕೋರ್ಟು ಆಪರ್ಚುನಿಟಿ ಕೊಡೋ ಬಗ್ಗೆ ಬಿಡೋ ಬಗ್ಗೆ ಎಲ್ಲೂ ಚರ್ಚೆ ಮಾಡಿಲ್ಲ ಆದೇಶ ಕೊಟ್ಟಿಲ್ಲ ಇಟ್ ಈಸ್ ಫಾರ್ ದಿ ಗೌರ್ಮೆಂಟ್ ಟು ಟೇಕ್ ಎ ಕಾಲ್ ಎಸ್ ನಾನು ಸರ್ಕಾರದ ಪರವಾಗಿ ಹೇಳ್ತಿದ್ದೀನಿ ಪಾಪ ಮಕ್ಕಳು ಶುರುವಿನಲ್ಲಿ ಏನು ತಪ್ಪು ಮಾಡಿದ್ದಾರೆ ಅಥವಾ ಗೊತ್ತಿಲ್ಲದೇ ಓದಿಸಿದ್ದಾರೆ ದಟ್ ಕ್ಯಾನ್ ಬಿ ಎಕ್ಸೆಂಪ್ಟೆಡ್ ಇನ್ ಮೈ ವ್ಯೂ ಪರ್ಸನಲ್ ವ್ಯೂ ನಾಟ್ ಗೌರ್ಮೆಂಟ್ ವ್ಯೂ ಆದರೆ ಕೋರ್ಟ್ ಆರ್ಡರ್ ಆದಮೇಲೂ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಎಕ್ಸಾಮಿನೇಷನ್ ಹಾಲತ್ರ ಹೋಗೆಲ್ಲ ವಾಪಸ್ ಬಂದವರೆ ಇದನ್ನು ನೀವು ಬೆಳೆಸ್ಕೊಂಡು ಹೋಗಕ್ಕೆ ಉದ್ದ ಬಿಟ್ಕೊಂಡು ಹೋಗೋದ್ರೆ ಮುಂದೆ ಪರೀಕ್ಷೆಗಳು ಮತ್ತೊಂದು ಮಗದೊಂದು ಮಾಡೋ ಸ್ಥಿತಿಯಲ್ಲಿ ಸರ್ಕಾರ ಇರಲಿಲ್ಲ ಯಾರ್ಯಾರು ಯಾವ್ಯಾವಾಗ ಪರೀಕ್ಷೆ ಕೇಳ್ತಾರೆ ಅವಾಗ ಪರೀಕ್ಷೆ ಮಾಡೋಕ್ಕೆ ಸರ್ಕಾರಕ್ಕೆ ಆಗುತ್ತೆ ಸರ್ ಪರೀಕ್ಷೆ ಒಂದು ದಿವಸ ಆಗಬೇಕು ನಾನೊಂದು ಪರೀಕ್ಷೆ ಬರೆದಿರ್ತೀನಿ ನಾಳೆ ಇನ್ನೊಬ್ಬರು ಪರೀಕ್ಷೆ ಬರೀಬೇಕು ಅವ್ರಿಗೆ ಕ್ವಶನ್ ಪೇಪರ್ ಸೆಟ್ ಆಗಬೇಕು ಅವ್ರಿಗೆ ಅವ್ಯಾಲ್ಯೂಯೇಷನ್ ಮೋಡ್ ಚೇಂಜ್ ಹಂತವಾಗಿ ಯಾರಾದರೂ ಒಂದೊಂದು ಕ್ಲಾಸ್ಗೆ ಎಕ್ಸಾಮಿನೇಷನ್ ಮಾಡಿ ಸರ್ಕಾರಗಳು ನಡೆಸೋಕ್ಕಾಗತ್ತಾ ನಾನು ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಕೋರ್ಟ್ ಇಂಟ್ರಿ ಮಾಡೋದು ಆಗೋಕೆ ಮೊದಲೇನಾದರೂ ಅನ್ಯಾಯ ಆಗಿದ್ರೆ ಅದನ್ನು ಸರಿಪಡಿಸ್ತೀನಿ ನರೇಂದ್ರ